ವಾರ ಎಲ್ಲ ನಾವೇ ಅಡುಗೆ ಮಾಡ್ತೀವಿ. ಒಂಚೂರು ಅಟ್ಲೀಸ್ಟ್ ಸಂಡೇ ಒಂದು ದಿವಸ ಅಡುಗೆ ಮಾಡಕ್ಕೋ ಇಲ್ಲ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡೋಕ್ಕಾಗಲ್ವಾ? ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಮಸೆ ಹಚ್ಚಿ ನಿನ್ನ ಚಿತಿಯನ್ನು ನೀರೇ ಸಿದ್ಧಪಡಿಸಿದು. ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರ ಸಿಡಿಲ ಬಡಿತವನ್ನು ಬರೀ ಮುಷ್ಠಿಯಲ್ಲಿ ಹಿಡಿಯಬಲ್ಲೆ. ಆದರೆ ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ದಿಂಬ್ರಂಗ ಅಂತ ಆರಾಮಕ್ಕೆ ದಿಮ್ಮೇಲೆ ಕಾಲ್ ಹಾಕೊಂಡು ಶೋಕಿ ಮಾಡೋದ್ ನೋಡು, ಥೂ ನಿನ್ ಜನ್ಮಕ್ಕಿಷ್ಟು. ಭೋರ್ಗರೆದ ಉಕ್ಕುವ ಪ್ರವಾಹವನ್ನು ತಡೆ ಹಿಡಿಯಬಲ್ಲೆ, ಕಾಳ್ಗಿಚ್ಚನ್ನು ಬರಿಗಾಲಿನಲ್ಲೇ ಮೆಟ್ಟಿ ನಿಲ್ಲಬಲ್ಲೆ, ಬರಸಡಿಲನ್ನು ಬರಿಗೈಯಲ್ಲೇ ತಡೆಯಬಲ್ಲೆ. ಆದರೆ ಆದರೆ ಅಡುಗೆ ಮನೆಯಲ್ಲಿ ಸೌಟನ್ನು ಮಾತ್ರ ಹಿಡಿಯಲಾರೆ. ಏನೋ ವರ್ಕೌಟ್ ಆಗಲಿಲ್ಲ ನೋಡ. ಫಾರಿನಲ್ಲಿ ಗಂಡ ಗೊರ್ಕೆ ಹೊಡೆದ ಅಂತ ಎಂಟು ಡೈವರ್ಸ್ ಕೊಡ್ತಾರಂತೆ. ಇಂಡಿಯಾದಲ್ಲಿ ನಾನು ಫಸ್ಟ್ ಟೈಮು ಗಂಡನಿಗೆ ಅಡುಗೆ ಮಾಡಕ್ ಹೇಳಿದೆ ಅಂತ ಕಾರಣ ಇಟ್ಕೊಂಡು ನಿನ್ಗೆ ಡೈವರ್ಸ್ ಕೊಟ್ಟಿಲ್ಲ ಅಂತ ಕೇಳು. ಈಗಲೇ ಈಗಲೇ ಲಾಯರ್ ಹಾಕಿಸ್ಕೊಬಿಟ್ಟು ಡೈವರ್ಸ್ ಫೈಲ್ ಮಾಡ್ಬಿಡ್ತೀನಿ. ಮೈ ಡಿಯರ್ ಹಸ್ಬೆಂಡ್, ಇವತ್ತು ಸಂಡೇ, ಲಾಯರ್ ಆಫೀಸ್ ರಜಾ ಅಲ್ವಾ? ಆದ್ರೇನಂತೆ, ಲಾಯರ್ ಮನೆಯಲ್ಲಿ ಆಫೀಸ್ ಮಾಡ್ಕೊಂಡು ಇರ್ತಾರಲ್ಲ ಅಂತವ್ರ ಮನೆಗೆ ಹೋಗಿ ಡೈವರ್ಸ್ ಫೈಲ್ ಮಾಡ್ಬಿಡ್ತೀನಿ. ಅಯ್ಯೋ ಇದೇನಿದು, ಅಡುಗೆ ಮಾಡ್ತಾ ಇದ್ದೀರಾ? ಡೈವರ್ಸ್ ಕೊಡಕ್ಕೆ ಲಾಯರ್ ಆಫೀಸಿಗೆ ಹೋಗ್ಲಿಲ್ವಾ? ಅಯ್ಯೋ ಅಯ್ಯೋ, ಹೋಗಿದ್ದೆ, ಲಾಯರ್ ಬಟ್ಟೆ ಒಗಿತಾ ಇದ್ರು.